ಹಲೋ ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ ಸೊ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಹಾಗೆಯೇ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಗೆ ತಿಳಿಸ್ಬೋದು ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈ ನಂಬರ್ಗೆ ನೀವು ಏನು ಮಾಡಬೇಕು ವಾಟ್ಸಪ್ ಮೆಸೇಜನ್ನು ಮಾಡಿದಾಗ ನಿಮಗೆ ಗ್ರೂಪ್ ಲಿಂಕನ್ನು ಕಳಿಸ್ತೇವೆ ಅದಕ್ಕೆ ಜಾಯಿನ್ ಆಗ್ಬೋದು ನಂತರ ಅದೇ ಥರನೇ ನಿಮಗೆ ಎಕ್ಸ್ಟ್ರಾ ನೋಟ್ಸ್ಗಳು ಬೇಕು ಅಂತಂದರೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲರ್ನ್ ಹಿಯರ್ ಡಾಟ್ ಇನ್ ಈ ವೆಬ್ಸೈಟ್ಗೆ ವಿಸಿಟ್ ಕೊಟ್ಬಿಟ್ಟು ನಿಮ್ಗೆ ಬೇಕಾಗತ್ತಂಥ ನೋಟ್ಸ್ಗಳನ್ನು ನೀವು ಪಡ್ಕೊಳ್ಬೋದು ಪಿ ಡಿ ಎಫ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಓಕೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ತಡ ಮಾಡದೆ ಇಲ್ಲಿ ತೊಂಬತ್ತೊಂದರಿಂದ ಕ್ರಮಾನುಗತವಾಗಿ ಸ್ಟಾರ್ಟ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಸರಿಯಾದಂತಹ ಗುಂಪನ್ನು ಆರಿಸಿ ಇತಿಹಾಸಕಾರರ ಪಟ್ಟಿಯನ್ನು ಒಂದು ಕಡೆ ಕೊಡಲಾಗಿದೆ ಗ್ರಂಥಗಳನ್ನು ಒಂದು ಸೈಡ್ ಕೊಡಲಾಗಿದೆ ಇಲ್ಲಿ ಯಾರು ಯಾವ ಗ್ರಂಥಗಳನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬಿಟ್ಟು ಇಲ್ಲಿ ಕೆಳಗೆ ಇರ್ತಕ್ಕಂಥ ಆಪ್ಷನ್ಸ್ಗಳಿಗೆ ಸರಿ ಮಾಡಬೇಕು ಹಾಗಾದರೆ ಮೊದಲನೇದಾಗಿ ನೋಡೋಣ ಈಗ ಹೆರಡುಟೋಸ್ ಸಂತ ಅಗಸ್ಟೈನ್ ಅರ್ನಾಲ್ ಟೈನ್ ಬಿ ಕಾಲ್ಮಾರ್ಕ್ಸ್ ಅಂತ ಇದೆ ಇವರಿಷ್ಟು ಇತಿಹಾಸಕಾರರು ಸೊ ಇವರು ರಚಿಸಿದಂಥ ಕೃತಿಗಳು ಯಾವ ಆಗಿರ್ಬೋದು ನೋಡೋಣ ಹೆರಡುಟೋಸ್ ರಚಿಸಿದಂಥ ಕೃತಿ ಯಾವುದಪ್ಪ ಅಂದರೆ ಇಲ್ಲಿ ನಾಲ್ಕನೇದು ಇದೆಲ್ಲ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಹಾಗೆಯೇ ಸಂತ ಅಗಸ್ಟೈನ್ದು ದಿ ಸಿಟಿ ಆಫ್ ಗಾಡ್ ಅಂತ ಹೇಳ್ಬಿಟ್ಟು ಅರ್ನಾಲ್ಡ್ ಬಿ ಇದು ಏನಪ್ಪ ಅಂದರೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಎರಡುಟೋಸ್ದು ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು ಬಟ್ ಎಲ್ಲರೂ ಇತಿಹಾಸಕಾರರೇ ಹಾಗಾಗಿ ಅರ್ನಾಲ್ ಟೈಮ್ ಬಿ ಏನಾಗುತ್ತೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಆಗುತ್ತೆ ನೆಕ್ಸ್ಟ್ ಕಾಲ್ ಮಾರ್ಕ್ಸು ಬೇಡ ಡೌಟೇ ಬೇಡ ದಿ ಕ್ಯಾಪಿಟಲ್ ಅಲ್ವಾ ಹಾಗಾದರೆ ಈ ಒಂದು ಹೊಂದಾಣಿಕೆ ಇರ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂದರೆ ಯಾವುದು ಆಪ್ಷನ್ ಬಿ ಇಸ್ ದ ರೈಸ್ ರೈಟ್ ಆನ್ಸರ್ ಎ ಫೋರ್ ಬಿ ಫೈವ್ ಸಿ ಟು ಡಿ ತ್ರೀ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯ ಆಯ್ಕೆ ಯಾವುದು ಅಂತ ಇಲ್ಲಿ ಏನು ಮಾಡಿದರೆ ನಾಗರಿಕತೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಕೊಡಲಾಗಿದೆ ಹಾಗಾಗಿ ಹೊಂದಾಣಿಕೆ ಇರ್ತಕ್ಕಂಥ ಒಂದು ಸರಿಯಾದ ಜೋಡಣೆಯನ್ನು ನಾವು ತೆಗೆದು ಇಲ್ಲಿ ಅಂಡರ್ಲೈನ್ ಮಾಡಬೇಕು ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಫಿಕ್ಸ್ ಚೀನಾ ನಾಗರಿಕತೆ ತೂಗುವ ಉದ್ಯಾನ ಮೆಸಪೊಟೊಮಿಯ ನಾಗರಿಕತೆ ಜಿಗ್ಗುರಾತ್ ಸಿಂಧುಬೈಲ್ನ ನಾಗರಿಕತೆ ನಗರ ರಾಜ್ಯಗಳು ಇಲ್ಲಿ ನಾವು ನೋಡ್ಬೋದು ವೈಶಿಷ್ಟ್ಯತೆ ಏನಿದೆ ಅಂದರೆ ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ಹೈರೋಗ್ಲಿಫಿಕ್ಸ್ ಅಂತಕ್ಕಂಥ ಬರವಣಿಗೆಯನ್ನು ನಾವು ನೋಡ್ಬೋದು ಇದು ಒಂಥರ ವಿಶೇಷ ಅನಂತರ ಚೀನ ನಾಗರಿಕತೆಯಲ್ಲಿ ತೂಗೋ ಉದ್ಯಾನವನ್ನು ನಾವು ಕಾಣ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಇವು ಎರಡು ಆಯ್ಕೆಗಳು ಸರಿಯಾದವು ಆಗಿದೆ ಅಂತೇಳಿ ಅನ್ಕೊಳ್ಬಹುದು ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ನೋಡ್ಬೋದು ನೀವು ಎ ಮಾತ್ರ ಎ ಮತ್ತು ಬಿ ಮಾತ್ರ ಎ ಮತ್ತು ಸಿ ಮಾತ್ರ ಎ ಬಿ ಸಿ ಡಿ ಎಲ್ಲ ಅಂತ ಹೇಳಿದ್ದಾರೆ ನಾವು ಹೇಳಿರ್ತಕ್ಕಂಥ ಉತ್ತರ ಏನು ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಇಪ್ಪತ್ತೊಂಬತ್ ಮೂರನೇ ಪ್ರಶ್ನೆ ನೋಡೋಣ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಬ್ರಹ್ಮಗಿರಿ ಸನ್ನತಿ ನಿಟ್ಟೂರು ಮಸ್ಕಿ ರಾಯಚೂರಿನಲ್ಲಿ ಬರ್ತಕ್ಕಂತಹ ಮಸ್ಕಿ ಈ ಒಂದು ಶಾಸನದಲ್ಲಿ ಏನು ಮಾಡಲಾಗಿದೆ ದೇವನಾಂಪ್ರಿಯ ಅಶೋಕ ಅಂತೇಳಿ ನಮೂದನೆ ಮಾಡಲಾಗಿದೆ ಮುಂದೆ ನೋಡೋಣ ಈಗ ಈ ಕೆಳಕಂಡ ರಾಜವಂಶಗಳ ರಾಜಧಾನಿಯನ್ನು ಅನುಕ್ರಮವಾಗಿ ಜೋಡಿಸಿದ ಗುಂಪು ನೋಡೋಣ ಫ್ರೆಂಡ್ಸ್ ಯಾವುದು ಅಂತೇಳಿ ರಾಷ್ಟ್ರಕೂಟರು ಹೊಯ್ಸಳರು ಹೊಯ್ಸಳರು ಗುಪ್ತರು ಕುಶಾನರು ಅಂತ ಇದೆ ಅಲ್ವಾ ನೋಡೋಣ ಇಲ್ಲಿ ಸರಿಯಾದಂತ ಒಂದು ರಾಜಧಾನಿಗಳನ್ನು ನಾವು ಜೋಡಿಸ್ಬೇಕು ರಾಷ್ಟ್ರಕೂಟರು ಮಾನ್ಯ ಕೆಟ್ಟದ ರಾಷ್ಟ್ರಕೂಟರು ಅಂತೇಳಿ ಕರಿತೀವಿ ನಾವು ದ್ವಾರ ಸಮುದ್ರದ ಹೊಯ್ಸಳರು ಅಂತೇಳಿ ಕರಿತೀವಿ ಹೆಸರಲ್ಲೇನೇ ಇದೆ ಹಾಗಾದ್ರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎ ಬಿ ಸಿ ಡಿ ಆಪ್ಷನ್ಗಳನ್ನು ನೀವು ಗಮನಿಸಿದಾಗ ಎ ಮತ್ತು ಸಿ ಎನ್ನು ತೆಗೆದಾಕ್ಬಿಡ್ಬೇಕು ಯಾಕೆಂದರೆ ಪಾಟಲಿಪುತ್ರ ದ್ವಾರ ಸಮುದ್ರ ಅಂತ ಇದೆ ಅನುಕ್ರಮವಾಗಿ ಜೋಡಿಸ್ಬೇಕು ಅಂತ ಹೇಳಿದಾರಲ್ವಾ ಇಲ್ಲಿ ಮಾನ್ಯ ಕೆಟ್ಟದ ರಾಷ್ಟ್ರಕೂಟರು ಓಕೆ ದ್ವಾರ ಸಮುದ್ರದ ಹೊಯ್ಸಳರು ಓಕೆ ಗುಪ್ತರ ರಾಜ್ಯದಲ್ಲಿ ಏನಾಗಿರುತ್ತೆ ಅಂದರೆ ಪಾಟಲಿಪುತ್ರ ಕುಶನರ್ದು ಪುರುಷಪುರ ಆಲ್ರೆಡಿ ನಾವು ಗುಪ್ತರು ರಾಷ್ಟ್ರಕೂಟರು ಕುಶನರು ಈ ರಾಸ್ ಎಲ್ಲ ಸಾಮ್ರಾಜ್ಯಗಳ ಮೇಲೆ ನಾವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀವಿ ನಮ್ಮ ಚಾನಲ್ ಮುಖಾಂತರ ನೀವು ನೋಡ್ಬೋದು ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಏನಿದೆ ಇದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ತೊಂಬತ್ತೈದನೇ ಪ್ರಶ್ನೆ ಇದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಬೌದ್ಧ ಮತ್ತು ಜೈನ ಮತಗಳ ಬಗ್ಗೆ ಹಾಗೂ ಬೌದ್ಧ ಸಮ್ಮೇಳನಗಳ ಬಗ್ಗೆನೂ ಕೂಡ ನೋಡ್ಬೋದು ನೀವು ಈ ಕೆಳಗಿನವುಗಳು ಬೌದ್ಧ ಸಮ್ಮೇಳನಗಳು ನಡೆದ ನಾಲ್ಕು ಕೇಂದ್ರಗಳಾಗಿವೆ ಇವುಗಳಲ್ಲಿ ಬೌದ್ಧ ಸಮ್ಮೇಳನಗಳು ನಡೆದಂತಹ ಸರಿಯಾದ ಕಾಲಾನುಕ್ರಮಣಿಕೆಯ ಗುಂಪು ಅಂತ ಕೇಳಲಾಗಿದೆ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕುಂಡಲವನ ವೈಶಾಲಿ ಪಾಟಲಿಪುತ್ರ ಕುಂಡಲವನ ರಾಜಗೃಹ ಪಾಟಲಿಪುತ್ರ ಕುಂಡಲವನ ರಾಜಗೃಹ ವೈಶಾಲಿ ಮತ್ತೊಂದು ಕುಂಡಲವನ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡ್ಬೋದು ಮೊದಲು ಎಲ್ಲಾಗುತ್ತೆ ಅಂದರೆ ರಾಜಗೃಹದಲ್ಲಿ ನಂತರ ವೈಶಾಲಿ ನಂತರ ಪಾಟಲಿಪುತ್ರ ಕುಂಡಲವನದಲ್ಲಿ ಆಗುತ್ತೆ ಇವು ಕ್ರಮವಾಗಿ ನಡೆದಂತಹ ಬೌದ್ಧ ಸಮ್ಮೇಳನಗಳು ನೋಡೋಣ ಮುಂದಿನ ಪ್ರಶ್ನೆ ತೊಂಬತ್ತಾರನೇ ಪ್ರಶ್ನೆ ಗಾಂಧಾರ ಕಲಾಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡೋಣ ಹೇಳಿಕೆ ಒಂದು ಏನು ಹೇಳುತ್ತೆ ಮಾನವ ಭಾರತ ಮತ್ತು ಅರೇಬಿಕ್ ಶೈಲಿಯ ಸಮ್ಮಿಶ್ರಣನ ಇದು ಹೇಳಿಕೆ ಬಿ ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಈ ರೀತಿಯಾದಂಥ ಹೇಳಿಕೆಗಳನ್ನು ನಾವು ನೋಡ್ಬೋದು ಅಂದರೆ ಗಾಂಧಾರ ಶೈಲಿ ಕಲಾಶೈಲಿಗೆ ಸಂಬಂಧಪಟ್ಟಂಥ ವಾಕ್ಯ ಯಾವುದು ಸರಿ ಅಂತೇಳಿ ನಾವು ಗುರುತಿಸ್ಬೇಕು ಎ ಮಾತ್ರ ಬಿ ಮಾತ್ರ ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡೂ ಸರಿ ಇಲ್ಲ ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ ಯಾವುದು ಅಂತಂದ್ರೆ ಬಿ ಮಾತ್ರ ಸರಿಯಾದಂಥ ಉತ್ತರ ಇದು ಬಿ ಏನಿದೆ ಮಾನವ ಸೌಂದರ್ಯದ ಅಭಿವ್ಯಕ್ತತೆಗೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಅಂತಂದರೆ ಗಾಂಧರ ಕಲಾ ಶೈಲಿಗೆ ಒಂದು ಇದು ಒಂದು ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಒಂದು ಪ್ರಮುಖ ಲಕ್ಷಣ ಆಗಿದೆ ಇದನ್ನ ನಾವು ಎಲ್ಲಿ ನೋಡ್ಬೋದು ಗಾಂಧರ ಶೈಲಿ ಅಂತಂದ್ರೆ ಕುಶಾನರ ಕಾಲದಲ್ಲಿ ನಾವು ಗಮನಿಸ್ಬೋದು ಕುಶಲರ ಬಗ್ಗೆಯೂ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ಅಲ್ಲಿ ಕೂಡ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳಿದ್ದೀನಿ ಅವರ ಒಂದು ಕಾಲದಲ್ಲಿ ಗಾಂಧಾರ ಕಲಾ ಶೈಲಿ ಹೆಚ್ಚು ಒಂದು ಪ್ರಚುರಕ್ಕೆ ಬರು ಬರುತ್ತೆ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆ ನೋಡೋಣ ಭಾರತದ ಗಿಳಿ ಎಂದು ಹೆಸರನ್ನು ಪಡೆದವರು ಬೇರೆ ಯಾರು ಅಲ್ಲ ಅಮೀರ್ ಕುಸ್ರು ಮುಂದಿನ ಫ್ರೆ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ತೊಂಬತ್ತೆಂಟನೇ ಪ್ರಶ್ನೆ ಪ್ರತಿಪಾದನೆ ಎ ನೋಡೋಣ ಅಕ್ಬರನ್ನು ರಜಪೂತರನ್ನು ಮನ್ಸಬ್ಧರನ್ನಾಗಿ ನೇಮಕ ಮಾಡಿಕೊಂಡಿದ್ದನು ಸಮರ್ಥನೆ ಇದಕ್ಕೆ ಸಮರ್ಥನ ಕೊಟ್ಟಿದ್ದಾರೆ ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರ್ ತಿಳಿದಿದ್ದನು ಇಲ್ಲಿ ಎ ಮತ್ತು ಆರ್ ಅಂತಕ್ಕಂಥ ಕೋಡಿಂದ ಗುರುತಿಸಿದರೆ ಎ ಸರಿ ಆರ್ ತಪ್ಪು ಅಂತ ಹೇಳ್ತಾ ಇದ್ದಾರೆ ಆರ್ ಸರಿ ಎ ತಪ್ಪು ಆ ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಏನ ಸರಿಯಾದ ವಿವರಣೆಯಲ್ಲ ಹಾಗಾದರೆ ಇಲ್ಲಿ ನಾವು ನೋಡ್ಬೋದು ಏನು ಮಾಡ್ತಾನೆ ಅಕ್ಬರ್ ಅಂತಂದರೆ ರಜಪೂತರಲ್ಲಿರ್ತಕ್ಕಂಥ ಧೈರ್ಯ ಮತ್ತು ರಾಜನಿಷ್ಠೆಗಳನ್ನು ಕಂಡು ಈ ಒಂದು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಈ ಒಂದು ರಜಪೂತರ ಅಗತ್ಯ ಅಂತೇಳ್ಬಿಟ್ಟು ಅವರನ್ನು ಏನು ಮಾಡ್ತಾನೆ ನಂತರ ಮನ್ಸಬ್ಧರನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೆ ನೇಮಕ ಮಾಡ್ಕೊಳ್ತಾನೆ ಹಾಗಾದರೆ ಇಲ್ಲಿ ನಾವು ಉತ್ತರವನ್ನು ಕಂಡ್ಕೊಳ್ಳೋದಾದರೆ ಏನಾಗುತ್ತೆ ನೋಡಿ ಎ ಮತ್ತು ಆರ್ ಎರಡೂ ವಾಕ್ಯಗಳು ಸರಿಯಾಗಿದ್ದಾವೆ ಆದರೆ ಆರ್ ಏನಾಗುತ್ತೆ ಅಂದರೆ ಏನ ಸರಿಯಾದಂತಹ ಒಂದು ವಿವರಣೆಯನ್ನು ನೀಡ್ತಕ್ಕಂಥ ವಾಕ್ಯ ಆಗಿದೆ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಶೈವರ ಅಜಂತ ಎಂದು ಪ್ರಸಿದ್ಧಿ ಪಡೆದಂತಹ ಸ್ಥಳ ಯಾವುದು ಅಂದ್ರೆ ಹಂಪಿ ಲೇಪಾಕ್ಷಿ ಬಾದಾಮಿ ಮತ್ತ ಪಟ್ಟದ ಕಲ್ಲು ಲೇಪಾಕ್ಷಿ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಮುಂದೆ ಹೋಗೋಣ ಈಗ ಫ್ರೆಂಡ್ಸ್ ಹಾಗಾದ್ರೆ ನೋಡ್ರಿ ಈಗ ಮುಂದಿನ ಪ್ರಶ್ನೆ ನೂರನೇ ಪ್ರಶ್ನೆ ನೋಡೋಣ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಲಾಗಿದೆ ಯಾರಪ್ಪ ಅಂದರೆ ಲಾರ್ಡ್ ಕರ್ಜನ್ ಇವನೇನು ಮಾಡ್ತಾನೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಅಂದರೆ ಇಲ್ಲಿ ಇಲ್ಲಿ ಈ ಇವು ಈತನ ಕಾಲದಲ್ಲಿ ಏನಾಗ್ತವೆ ಅಂದರೆ ನಾಗರಿಕತೆಗಳು ಬೆಳಕಿಗೆ ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಹಾಗಾದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಭೂಪಟದಲ್ಲಿ ಪೋರ್ಚುಗೀಸ್ ಪಿ ಇಂಗ್ಲಿಷರು ಈ ಡಚ್ಚರು ಡಿ ಮತ್ತು ಫ್ರೆಂಚರ ಎಫ್ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಲಾಗಿದೆ ಅಂದರೆ ಅವರಿಗೆ ಪಿ ಇ ಡಿ ಎಫ್ ಪೋರ್ಚುಗೀಸ್ ಇಂಗ್ಲೀಷ್ ಡಚ್ ಫ್ರೆಂಚ್ ಅಂಥೇಳಿ ಇನ್ಶಿಯಲಿಯಿಂದ ಗುರುತಿಸಿದ್ದಾರೆ ವ್ಯಾಪಾರ ಕೇಂದ್ರಗಳನ್ನು ಅವರು ಈ ಮ್ಯಾಪ್ನಲ್ಲಿ ಗುರುತಿಸಿದ್ದಾರೆ ಈ ಕೆಳಗಿನ ಯಾವ ಗುಂಪು ವ್ಯಾಪಾರ ಕೇಂದ್ರಗಳನ್ನು ಸರಣಿಯಲ್ಲಿ ಜೋಡಿಸಿದಂತಹ ಗುಂಪಾಗಿದೆ ಅಂಥೇಳಿ ಕೇಳಿದ್ದಾರೆ ನೋಡೋಣ ಹಾಗಾದರೆ ಡಿ ಬಿ ಎ ಸಿ ಎ ಸಿ ಡಿ ಬಿ ಹಾಗೆಯೇ ಡಿ ಎ ಬಿ ಸಿ ಬಿ ಡಿ ಸಿ ಎ ಹಾಗಾದರೆ ವ್ಯಾಪಾರ ಕೇಂದ್ರಗಳು ಕ್ರಮವಾಗಿ ನಾವು ನೋಡಬೇಕು ಯಾವುದು ಅಂತಂದರೆ ಇಲ್ಲಿ ಮೊದಲನೇ ಆನ್ಸರ್ ಏನಿದೆ ಅಲ್ಲ ಡಿ ಬಿ ಎ ಸಿ ಡಿ ಬಿ ಎ ಸಿ ಅಲ್ವಾ ಇಲ್ಲಿ ಡಿ ಅಂದರೆ ಯಾವುದು ಇಲ್ಲಿದೆ ಅಲ್ವಾ ನೆಕ್ಸ್ಟು ಬಿ ಇದು ನೆಕ್ಸ್ಟು ಎ ಇದು ಸಿ ಇದು ಹಾಗಾದರೆ ಡಿ ಅಂತ ಹೇಳಿದ್ನಲ್ಲ ಡಿ ಅಂತ ಹೇಳಿದ್ನಲ್ಲ ಡಿ ಅಂದರೆ ಯಾರ್ದು ಇಲ್ಲಿ ಯಾರ್ದಿದೆ ಇಲ್ಲಿ ಕ್ರಮವಾಗಿ ನಾವು ನೋಡೋದಾದರೆ ಪೋರ್ಚುಗೀಸ್ ಮತ್ತು ಕ್ರಮವಾಗಿ ಇಂಗ್ಲಿಷ್ ಮತ್ತು ಡಚ್ ಮತ್ತು ಫ್ರೆಂಚ್ ಅವರ ಒಂದು ವಸಾಹತ ಕೇಂದ್ರಗಳನ್ನು ನಾವು ನೋಡ್ಬೋದು ಸರಿಯಾದಂಥ ಉತ್ತರ ಇಲ್ಲಿ ಏನಿದೆ ಡಿ ಬಿ ಎ ಸಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವರಲ್ಲಿ ಯಾರು ಭಾರತದ ಸ್ವಾತಂತ್ರ್ಯ ಸಂಗ್ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತೇಳಿ ಯಾರಪ್ಪ ಅಂದರೆ ಬೇಗಮ್ ಹಜರತ್ ಮಹಲ್ ಬಹದ್ದೂರ್ ಶಾ ನಾನಾ ಸಾಹೇಬ್ ರಾಸ್ ಬಿಹಾರಿ ಬೋಸ್ ರಾಸ್ ಬಿಹಾರಿ ಬೋಸ್ ಏನಿದಾರಲ್ಲ ಇವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧವನ್ನು ಹೊಂದಿರೋದಿಲ್ಲ ಇವರು ಬರೋದು ಹತ್ತೊಂಬತ್ತನೇ ಶತಮಾನದಲ್ಲಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೂರ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತೀಯ ಭೂ ಕಂದಾಯ ವ್ಯವಸ್ಥೆಯ ಲಕ್ಷಣವಲ್ಲ ನೋಡಿ ಇವು ಮಾಡ್ರನ್ ಇಂಡಿಯಾ ಆಧುನಿಕ ಭಾರತದ ಬಗ್ಗೆ ಪ್ರಶ್ನೆಗಳಿರೋದು ಕಂದಾಯ ವಸೂಲಾತಿಯ ಹಕ್ಕನ್ನು ರಾಜರು ಹೊಂದಿದ್ದರು ಭೂಮಿಯ ಒಡೆತನವು ಹಳ್ಳಿಯಲ್ಲಿಯೇ ಉಳಿದಿತ್ತು ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನು ನಿಗದಿಪಡಿಸಲಾಗ್ತಿತ್ತು ತೆರಿಗೆ ಸಂಗ್ರಹಕ್ಕಾಗಿ ಹರಾಜು ಪದ್ಧತಿ ರಾಜ್ ಜಾರಿಯಲ್ಲಿದ್ದಿತು ಬ್ರಿಟಿಷ್ ಪೂರ್ವ ಭಾರತೀಯ ಕಂದಾಯ ವ್ಯವಸ್ಥೆ ಲಕ್ಷಣ ಯಾವುದಲ್ಲ ಅಂತಂದರೆ ರೈತರು ಹೊಂದಿದಂತಹ ಜಮೀನಿನ ಪ್ರಮಾಣದಲ್ಲಿ ಕಂದಾಯವನ್ನು ನಿಗದಿಪಡಿಸಲಾಗ್ತಿತ್ತು ಇದೇನಲ್ಲ ಅಂದರೆ ಇದು ಭೂ ಕಂದಾಯ ವ್ಯವಸ್ಥೆ ಲಕ್ಷಣ ಆಗಿದ್ದಿಲ್ಲ ಪೂರ್ವ ಭಾರತೀಯ ಭೂಕಂದಾಯ ವ್ಯವಸ್ಥೆ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೂರ ನಾಲ್ಕನೇದು ಒಂದು ಪ್ರಶ್ನೆ ನೋಡೋಣ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ ಎ ಪ್ರತಿಪಾದನೆ ಏನಿದೆ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು ಅಲ್ವಾ ಹಾಗೆಯೇ ಆರ್ ಏನಿದೆ ಅವರು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಇಲ್ಲಿ ಯಾವ ವಾಕ್ಯ ಸರಿ ಯಾವ ವಾಕ್ಯ ತಪ್ಪು ಯಾವ ವಾಕ್ಯ ಯಾವುದರ ಒಂದು ಸರಿಯಾದ ವಿವರಣೆಯನ್ನು ಕೊಡ್ತಾ ಇದೆ ಅಂತ ನಾನು ನೋಡೋಣ ಈಗ ನೋಡೋಣಗಿದ್ರೆ ಏ ಮತ್ತು ಆರ್ ಎರಡೂ ಸರಿ ಆರ್ ಎನ ಸರಿಯಾದಂಥ ವಿವರಣೆಯಾಗಿದೆ ಬಿ ಏನಿದೆ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ ಎ ಸರಿ ಆರ್ ತಪ್ಪು ಆರ್ ಸರಿ ಎ ತಪ್ಪು ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರನ ನೋಡೋದಾದರೆ ಯಾವುದಪ್ಪ ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎನ ಸರಿಯಾದಂಥ ವಿವರಣೆಯಾಗಿದೆ ಹೇಗೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ ಇಲ್ಲಿ ಸ್ವಾಮಿ ದಯಾನಂದ ಸರ ಸರಸ್ವತಿರು ಮೊದಲು ಶುದ್ಧಿ ಚಳವಳಿಯನ್ನು ಆರಂಭಿಸ್ತಾರೆ ಅಲ್ವಾ ಹೀಗೆ ಆರಂಭಿಸಿ ಯಾವ ಉದ್ದೇಶಕ್ಕೋಸ್ಕರ ಅವ್ರು ಆರಂಭಿಸ್ತಾರೆ ಅಂತಂದರೆ ಮತಾಂತರಗೊಂಡವರನ್ನು ಬೇರೆ ಮತಾಂತರಗೊಂಡವರನ್ನು ಏನು ಮಾಡ್ತಾರೆ ಹಿಂದೂ ಧರ್ಮಕ್ಕೆ ತಂದುಕೊಳ್ಳೋದ್ರ ಮುಖಾಂತರ ಹಿಂದೂ ಧರ್ಮದ ಒಂದು ಅಸ್ತಿತ್ವವನ್ನು ಕಾಪಾಡೋ ಒಂದು ಉದ್ದೇಶದಿಂದ ಈ ಶುದ್ಧಿ ಶುದ್ಧಿ ಚಳವಳಿಯನ್ನು ಅವರು ಆರಂಭಿಸ್ತಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಆರ್ ಏನ ಸರಿಯಾದಂಥ ವಿವರಣೆ ಕೊಡೋದರಲ್ಲಿ ಯಶಸ್ವಿಯಾಗುತ್ತೆ ಮುಂದಿನ ಪ್ರಶ್ನೆ ನೂರ ಐದನೇ ಪ್ರಶ್ನೆ ಭಾರತದ ಕೆಲವು ರಾಜ್ಯಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ ತೆಲಂಗಾಣ ಗೋವಾ ಉತ್ತರಾಖಂಡ್ ಗುಜರಾತ್ ಇವು ರಾಜ್ಯಗಳು ಅಲ್ವಾ ಇವುಗಳು ರಚನೆಗೊಂಡ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಬಿ ಡಿ ಸಿ ಎ ಹಾಗೆಯೇ ಡಿ ಬಿ ಸಿ ಎ ಸಿ ಡಿ ಬಿ ಎ ಎ ಸಿ ಡಿ ಬಿ ಎ ನಾವೀಗ ನೋಡ್ತಾ ಇದ್ದೀವಿ ತೆಲಂಗಾಣ ಇತ್ತೀಚೆಗೆ ಆದಂಥ ಒಂದು ರಾಜ್ಯ ಅದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಎ ಎ ಎ ಬರಬೇಕು ಇಲ್ಲಿ ನಾಲ್ಕನೇ ಆಪ್ಷನ್ ಏನಾಗಿದೆ ಅಂತಂದರೆ ಲಾಸ್ಟ್ ಏನಿದೆ ಬಿ ಬಂದೋಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ನಾವು ಅಲ್ವಾ ಹಾಗಾದರೆ ಈ ಮೂರು ಉತ್ತರಗಳನ್ನು ಕಂಡುಕೊಂಡ್ವಿ ಪ್ರಥಮ ಬಾರಿಗೆ ಯಾವುದಾಗುತ್ತೆ ಅಂತಂದರೆ ಇಲ್ಲಿ ಗುಜರಾತ್ ಗುಜರಾತ್ ನಂತರ ಎರಡನೇದಾಗಿ ಯಾವುದು ಇಲ್ಲಿ ಆಗುತ್ತಪ್ಪ ಅಂತಂದರೆ ನೋಡಿ ಡಿ ಆ ಒಂದು ನಿಮಿಷ ಡಿ ಬಿ ಸಿ ಎ ಬಿ ಯಾವುದು ಗೋವಾ ನಂತರ ಯಾವುದಾಗುತ್ತೆ ಸಿ ಉತ್ತರಾಖಂಡ್ ತೆಲಂಗಾಣ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಎರಡನೇದು ಡಿ ಬಿ ಸಿ ಎ ಕ್ರಮವಾಗಿ ರಾಜ್ಯಗಳು ರಚನೆ ಆಗುತ್ತೆ ಇವುಗಳು ರಚನೆಗೊಂಡಂಥ ಸರಿಯಾದ ಅನಕ್ರಮಕ್ಕೆ ನೋಡಿದ್ವಿ ಈಗ ನೂರನೇ ನೂರ ಆರನೇ ಪ್ರಶ್ನೆ ಈ ಕೆಳಗಿನದು ಭಾರತೀಯ ಸ್ವಾತಂತ್ರ್ಯ ಚಳವಳಿ ನಾಯಕರ ಪಟ್ಟಿಯಾಗಿದೆ ಲಾಲ್ ಲಜಪತ್ ರಾಯ್ ಸುರೇಂದ್ರನಾಥ್ ಬ್ಯಾನರ್ಜಿ ಫಿರೋಜ್ ಶಾ ಮೆಹ್ತಾ ಬಾಲ್ ಗಂಗಾಧರ್ ತಿಲಕ್ ದಾದಾಬಾಯಿ ನವರೋಜಿ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಈ ಕೆಳಗಿನ ಯಾವ ಗುಂಪು ಮಂದಗಾಮಿಗಳ ಗುಂಪಾಗಿದೆ ಸುಲಭವಾಗಿ ನಾವೇನು ಮಾಡ್ಬೋದು ಕಂಡುಹಿಡಿಬಹುದು ಹೇಗೆ ಅಂತಂದರೆ ನೋಡಿ ಇಲ್ಲಿ ಸುರೇಂದ್ರನಾಥ್ ಅವರು ಮತ್ತು ಫಿರೋಜ್ ಶಾ ಅವರು ದಾದಾಬಾಯಿ ನವರೋಜಿಯವರು ಇವರೇನಾಗಿರ್ತಾರೆ ಮಂದಗಾಳಿ ಮಂದಗಾಮಿಗಳ ಗುಂಪಿಗೆ ಸೇರಿರ್ತಾರೆ ಹಾಗಾದರೆ ನೋಡೋಣ ಈಗ ನಾವು ಯಾವುದು ಅಂತ ಬಿ ಸಿ ಮತ್ತೇನಿದೆ ಇ ಅಂದರೆ ಮೂರನೇ ಆಪ್ಷನ್ ಏನಿದೆ ಅಲ್ಲ ಸರಿಯಾಗಿದೆ ಸುರೇಂದ್ರನಾಥ್ ಬ್ಯಾನರ್ಜಿ ಫಿರೋಜ್ ಶಾ ಮತ್ತು ದಾದಾಬಾಯಿ ನವರೋಜಿಯವರು ಇನ್ನು ಉಳಿದವರು ಏನಿದ್ದಾರಲ್ಲ ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಲಾಲ್ ಲಜಪತ್ ರಾಯ್ ರಾಮ್ ಪ್ರಸಾದ್ ಬಿಸ್ಮಿಲಾ ಇವರು ತೀವ್ರಗಾಮಿಗಳು ಅಂತೇಳಿ ಹೇಳ್ತೀವಿ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದಲ್ಲಿ ಹಾದು ಹೋಗುವಂತಹ ಅತೀ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಹದಿಮೂರು ಈ ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ ಯಾವುದು ಅಂದರೆ ಎ ತುಮ್ಕೂರು ಚಿತ್ರದುರ್ಗ ಹಾವೇರಿ ಧಾರವಾಡ ಬೆಳಗಾವಿ ಹಾಗೆಯೇ ಬಿ ಬೆಳಗಾವಿ ಮತ್ತು ಧಾರವಾಡ ಯಾವುದು ಹುಬ್ಬಳ್ಳಿ ಗದಗ್ ಬಳ್ಳಾರಿ ಹಾಗೇ ಸಿ ಏನಿದೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ್ ಮಂಗಳೂರು ಹಾಸನ್ ತುಮಕೂರು ಇಲ್ಲೇನಿದೆ ಬೆಂಗಳೂರು ಕೋಲಾರ ಅಂತ ಇದೆ ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವ್ದು ಇಲ್ಲಿ ಮೂರನೇದು ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ್ ಇದರ ಮೂಲಕ ಏನಾಗುತ್ತೆ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾದಂಥ ಹದಿಮೂರು ಈ ಸ್ಥಳಗಳ ಮುಖಾಂತರ ಹಾದು ಹೋಗುತ್ತೆ ಮುಂದಿನ ಪ್ರಶ್ನೆ ತೋನ್ಸೆಪಾರ್ ಅಂತಕ್ಕಂಥ ಒಂದೊಂದು ದ್ವೀಪ ಪ್ರಶ್ನೆ ಬೇಡ ಇದು ಮುಂದಿನ ಪ್ರಶ್ನೆ ಈಗ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಜೋಡಿ ಪದಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯುತ್ ಯೋಜನೆಗಳು ಜಲವಿದ್ಯುತ್ ಯೋಜನೆಗಳು ಹಾಗೆಯೇ ರಾಜ್ಯ ಮೆಟ್ಟೂರು ಕರ್ನಾಟಕ ಕಕ್ರಪಾರ ಗುಜರಾತ್ ವೈತರಣ ಮಹಾರಾಷ್ಟ್ರ ಸೀಲೇರು ಒರಿಸ್ಸಾ ಇಲ್ಲಿ ಬಿ ಮತ್ತು ಸಿ ಎರಡು ಮಾತ್ರ ಸರಿಯಾಗಿದ್ದಾವೆ ಹಾಗಾಗಿ ಈ ಮೇಲಿನ ಈ ಮೇಲಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತಂದರೆ ಇಲ್ಲಿ ಬಿ ಮತ್ತು ಸಿ ಬಿ ಮತ್ತು ಸಿ ಯಾವುದಿದೆ ಇಲ್ಲಿ ಬಿ ಮತ್ತು ಸಿ ಕಕ್ರಪಾರ ಗುಜರಾತ್ ವೈತರಣ ಮಹಾರಾಷ್ಟ್ರ ಇಲ್ಲಿ ಜಲವಿದ್ಯುತ್ ಯೋಜನೆಗಳು ಕಕ್ರಪಾರ ಆಗಿರೋದು ಗುಜರಾತ್ನಲ್ಲಿ ವೈತರಣ ಒಂದು ಜಲವಿದ್ಯುತ್ ಯೋಜನೆ ಆರಂಭ ಆಗಿದ್ದು ಮಹಾರಾಷ್ಟ್ರದಲ್ಲಿ ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ ಭೂಕಂಪದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ ಭೂಕಂಪದ ಅಲೆಗಳನ್ನು ನೋಡ್ಕೋಬೋದು ಅಲ್ಲಿ ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಅಂತೇಳಿ ಬರುತ್ತೆ ಮೇಲ್ಮೆ ಅಲೆಗಳು ದ್ವಿತೀಯ ಅಲೆಗಳು ಅಲೆಗಳು ಮತ್ತು ಪ್ರಾಥಮಿಕ ಅಲೆಗಳು ಈ ಮೇಲಿನ ಯಾವ ಅಲೆ ಅಥವಾ ಅಲೆಗಳು ಘನ ದ್ರವ ಮತ್ತು ಅನಿಲ ಮೂರೂ ಸ್ಥಿತಿಗಳಲ್ಲೂ ಚಲಿಸುವುದು ಚಲಿಸುವವು ಅಂತ ಕೇಳಿದ್ದಾರೆ ಹಾಗಾದರೆ ಯಾವುದಿಲ್ಲಿ ಅಂತಂದರೆ ಮೇಲ್ಮೆ ಅಲೆಗಳ ದ್ವಿತೀಯ ಅಲೆಗಳ ಅಥವಾ ಪ್ರಾಥಮಿಕ ಅಲೆಗಳ ಆಪ್ಷನ್ಸ್ಗಳನ್ನು ನೋಡಿ ಎ ಮಾತ್ರ ಬಿ ಮಾತ್ರ ಸಿ ಮಾತ್ರ ಎ ಬಿ ಮತ್ತು ಸಿ ಇಲ್ಲಿ ನಾವು ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಸಿ ಮಾತ್ರ ಏನು ಪ್ರಾಥಮಿಕ ಅಲೆಗಳು ಅಂತ ಹೇಳ್ತೀವಲ್ಲ ಇವುಗಳು ಮೂರು ರೂಪವನ್ನು ಹೊಂದಿರ್ತವೆ ಯಾವುದು ಘನ ದ್ರವ ಮತ್ತು ಅನಿಲ ಈ ಮೂರು ಸ್ಥಿತಿಗಳಲ್ಲಿ ಚಲಿಸುವುದನ್ನು ನಾವು ಕಾಣ್ಬೋದು ಇದು ಎಕ್ಸಾಕ್ಟಾಗಿ ನೀವು ಎಂಟನೇ ತರಗತಿಯ ಒಂದು ಭೂಗೋಳ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ ಎಂಟನೇ ತರಗತಿ ಪುಸ್ತಕದಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಸಿಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ ಸರಿಯಾದ ಸರಣಿಯನ್ನು ಗುರುತಿಸಿ ನೋಡೋಣ ಹಾಗಾದರೆ ಎ ಸಮೋಷ್ಣ ಮಂಡಲ ಅಯಾನುಮಂಡಲ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ವಾಯುಗುಳಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋಣ ಹೇಗೆ ಅಂತಂದರೆ ಒಂದಕ್ಕೆ ಸಿ ಎರಡು ಕೆ ಎ ತ್ರೀಗೆ ಡಿ ಫೋರ್ಗೆ ಬಿ ಅಂದರೆ ಒಂದಕ್ಕೆ ಸಿ ಯಾವುದು ಪರಿವರ್ತನಾ ಮಂಡಲ ಏನು ಬರುತ್ತೆ ಪರಿವರ್ತನಾ ಮಂಡಲ ನಂತರ ಪರಿವರ್ತನಾ ಮಂಡಲ ನಂತರ ಯಾವುದಾಗುತ್ತೆ ಸಮೋಷ್ಣ ಮಂಡಲ ಆಗುತ್ತೆ ಅನಂತರ ಏನಾಗುತ್ತೆ ಅಂದರೆ ಅನಂತರ ಏನಾಗುತ್ತಪ್ಪ ಅಂದರೆ ಮಧ್ಯಂತರ ಮಂಡಲ ಉಳಿದಿದ್ದು ಯಾವ ಮಂಡಲ ಇನ್ನೊಂದು ಅಯಾನು ಮಂಡಲ ಹಾಗಾಗಿ ಒನ್ಗೆ ಸಿ ಟೂಗೆ ಎ ತ್ರೀಗೆ ಡಿ ಫೋರ್ಗೆ ಬಿ ಸರಿಯಾದ ಉತ್ತರ ಒನ್ನೇದು ಮುಂದಿನ ಪ್ರಶ್ನೆ ನೋಡೋಣ ಹದಿನಾರು ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಒಂದು ಪ್ರದೇಶದಲ್ಲಿ ಎಂಟು ಸಾವಿರ ಜನಸಂಖ್ಯೆ ಇದ್ದು ಅವರಲ್ಲಿ ಮೂರು ಸಾವಿರ ಸ್ತ್ರೀಯರು ಮತ್ತು ಐದು ಸಾವಿರ ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತ ಕ್ರಮವಾಗಿ ನೋಡಿ ನಾವು ಜನಸಂಖ್ಯೆ ಮತ್ತು ಲಿಂಗಾನುಪಾತದ ಒಂದು ವಿಡಿಯೋಗಳನ್ನು ಕೂಡ ಹಾಕಿದ್ದೇವೆ ಫ್ರೆಂಡ್ಸ್ ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ಏನಿದೆ ಅಲ್ಲ ಮತ್ತು ಆರುನೂರು ಪ್ರತಿ ಒಂದು ಚದರ ಕಿಲೋಮೀಟರ್ಗೆ ಇಂತಿಷ್ಟು ಅಂತೇಳಿ ಜನ ಸಾಂದ್ರತೆ ಇರುತ್ತೆ ನೀವು ಆ ಚಾಪ್ಟ್ರನ್ನ ನೋಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೂರ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ನದಿಯ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ ಈ ಹಂತಗಳಲ್ಲಿ ಉಂಟಾಗುವ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನು ನಾವೇನು ಮಾಡಬೇಕಿಲ್ಲಿ ಗುರುತಿಸಬೇಕು ಹಂತ ಒಂದು ಹಂತ ಎರಡು ಹಂತ ಮೂರು ಇವುಗಳು ಯಾವ ರೀತಿಯಾದಂಥ ಒಂದು ಹಂತಗಳನ್ನು ಅವು ಉಂಟಾಗ್ತಕ್ಕಂಥ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನು ನಾವು ಜೋಡಿಸ್ಬೇಕು ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡೋಣ ಹೇಗೆ ಕೊಟ್ಟಿದ್ದಾರೆ ಅಂತೇಳಿ ಹಂತ ಒಂದು ಏನಿದೆ ನದಿಯ ತಿರುವುಗಳು ಕಂದರಗಳು ಜಲಪಾತಗಳು ಮತ್ತು ಡಿ ಏನಿದೆ ಅಂತಂದರೆ ಜಲಪಾತಗಳು ಅಲ್ವಾ ಮತ್ತು ನೋಡೋಣ ಹಂತ ಎರಡರಲ್ಲಿ ಮುಖಜ ಭೂಮಿ ನದಿಯ ತಿರುವುಗಳು ಪ್ರವಾಹ ಮೈದಾನಗಳು ವಿ ಆಕಾರದ ಕಣಿವೆಗಳು ಅಂಥ ಮೂರೇನಿದೆ ಜಲಪಾತಗಳು ಶೃಂಗ ಸರೋವರಗಳು ನದಿಯ ತಿರುವುಗಳು ಡಿ ಮೆಕ್ಕಲು ಬೀಸಣಿಗೆ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೊದಲನೇದಾಗಿ ನಾವು ನೋಡ್ಬೋದು ಇಲ್ಲಿ ಏನು ಎರಡನೇ ಆಪ್ಷನ್ ಇದೆ ಅಲ್ಲ ಅದು ಸರಿಯಾದಂಥ ಉತ್ತರ ಯಾವುದು ಕಂದರಗಳು ಮತ್ತೇನಾಗುತ್ತೆ ಅಂದರೆ ನದಿಯ ತಿರುವುಗಳು ಮತ್ತು ಶೃಂಗ ಸರೋವರಗಳು ಇಲ್ಲಿ ನೋಡ್ಬೋದು ಕಂದರಗಳು ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಕಂದರಗಳು ಒಂದು ನಿಮಿಷ ಫ್ರೆಂಡ್ಸ್ ಹಾಂ ಎಸ್ ಇಲ್ಲಿ ಕಂದರಗಳು ಫಸ್ಟ್ ಬರುತ್ತೆ ಇದು ಕಂದರಗಳು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ನದಿ ತಿರುವುಗಳು ಹಂತ ಎರಡರಲ್ಲಿ ನದಿ ತಿರುವುಗಳು ಹಂತ ಮೂರಲ್ಲಿ ಏನಾಗುತ್ತೆ ಶೃಂಗ ಸರೋವರಗಳು ಹೀಗೆ ಏನಾಗುತ್ತೆ ನದಿಯ ಪಾತ್ರದ ಹಂತಗಳನ್ನು ನಾವು ತೋರಿಸ್ಬೋದು ಇದು ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವಾಗಿದೆ ಮೊದಲು ಕಂದರಗಳು ನಂತರ ನದಿ ತಿರುವುಗಳು ಮತ್ತು ಶೃಂಗ ಸರೋವರಗಳು ಕನ್ಫ್ಯೂಸ್ ಮಾಡ್ಕೋಬೇಡಿ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಭೂಪಟವನ್ನು ಕೊಟ್ಟು ಅಕ್ಷಾಂಶಗಳನ್ನು ಗುರುತಿಸೋಕೆ ಕೇಳಿದ್ದಾರೆ ಸೂಚಿಸೋದು ನೂರ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಈ ಅಕ್ಷಾಂಶಗಳನ್ನು ಸೂಚಿಸುತ್ತವೆ ನೀವು ಅಕ್ಷಾಂಶಗಳನ್ನು ಸರಿಯಾಗಿ ಗಮನಿಸಿ ಆಪ್ಷನ್ಸ್ಗಳನ್ನು ನೋಡೋಣ ಇಲ್ಲಿ ಎಂಟು ಡಿಗ್ರಿ ನಾಲ್ಕು ಉತ್ತರ ಅಕ್ಷಾಂಶ ಮತ್ತು ಮೂವತ್ತೇಳು ಡಿಗ್ರಿ ಆರು ಉತ್ತರ ಅಕ್ಷಾಂಶ ಅಂತ ಇದೆ ಇಲ್ಲಿ ಸರಿಯಾದಂತ ಉತ್ತರ ಏನಪ್ಪಾ ಅಂದ್ರೆ ಮೊದಲನೇದೆ ಇವು ಏನು ಸೂಚಿಸ್ತವೆ ಅಂದರೆ ಎಂಟು ಡಿಗ್ರಿ ನಾಲ್ಕು ಉತ್ತರ ಅಕ್ಷಾಂಶ ಮತ್ತು ಮೂವತ್ತೇಳು ಡಿಗ್ರಿ ಆರು ಉತ್ತರ ಅಕ್ಷಾಂಶ ಅಲ್ವಾ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಒಂದು ನಿಮಿಷ ಇಲ್ಲಿ ಫ್ರೆಂಡ್ಸ್ ಈಗ ನೋಡಿ ನೂರ ಹದಿನೈದನೇ ಪ್ರಶ್ನೆ ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ ಇಲ್ಲಿ ಅರಣ್ಯಗಳು ಖನಿಜಗಳು ಪೆಟ್ರೋಲಿಯಂ ಸೂರ್ಯನ ಶಾಖ ನೀರು ನೈಸರ್ಗಿಕ ಅನಿಲ ಈ ಕೆಳಗಿನ ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಗುಂಪಾಗಿದೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋಣ ಈಗ ಫ್ರೆಂಡ್ಸ್ ಯಾವುದಪ್ಪ ಅಂತಂದರೆ ಎರಡನೇ ಆಪ್ಷನ್ ಇದೆಲ್ಲ ಇದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೂರ ಹದಿನಾರನೇ ಪ್ರಶ್ನೆ ಪ್ರತಿಪಾದನೆ ಎ ಮತ್ತು ಪ್ರತಿಪಾದನೆ ಆರನ್ನು ನಾವು ಈಗ ನೋಡೋಣ ಒಂದು ನಿಮಿಷ ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಪ್ರತಿಪಾದನೆ ಆರೇನಿದೆ ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಿಸಬೇಕಾಗಿತ್ತು ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಮೂರನೇ ಆಪ್ಷನ್ ಇದೆಯಲ್ಲ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ ಎನ ಸರಿಯಾದಂಥ ವಿವರಣೆಯಾಗಿದೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ನೂರ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ಹಣಕಾಸಿನ ಬಿಕ್ಕಟ್ಟುಗಳು ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ರಾಜ್ಯಗಳ ಸಾಂವಿಧಾನಿಕ ಕಾರ್ಯಯಂತ್ರದ ವಿಫಲತೆ ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳು ಯಾವುದು ಅಂದರೆ ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನ ಮಾನ್ಯತೆ ಮಾಡಿಲ್ಲ ಮುಂದಿನ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ನೇಮಕಗೊಳ್ಳುವವರಾಗಿದ್ದಾರೆ ಯಾರು ಅಂದರೆ ಅಭಿವೃದ್ಧಿ ಅಧಿಕಾರಿ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ನೂರ ಹದಿನೆಂಟನೇ ಪ್ರಶ್ನೆ ಸಾರಿ ಇಲ್ಲಿ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ನೋಡೋಣ ಈ ಕೆಳಗಿನ ಹೇಳಿಕೆಗಳು ಸರಿ ಟಿ ಅಥವಾ ಒಂದು ನಿಮಿಷ ಫ್ರೆಂಡ್ಸ್ ಹಾಂ ನೂರ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಯಾರೂ ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಯಾರು ಅಂದರೆ ರಾಯಭಾರಿಗಳು ಲೋಕಸಭೆಯ ಸ್ಪೀಕರ್ ಚುನಾವಣಾ ಆಯುಕ್ತರು ರಾಜ್ಯದ ರಾಜ್ಯಪಾಲರು ಯಾರು ಅಂತಂದರೆ ಸರಿಯಾದಂಥ ಉತ್ತರ ಇಲ್ಲಿ ಲೋಕಸಭೆಯ ಸ್ಪೀಕರ್ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನು ಈ ಕೆಳಗೆ ನೀಡಲಾಗಿದೆ ಸಮಾಜವಾದಿ ವ್ಯಕ್ತಿ ಸ್ವಾತಂತ್ರ್ಯ ಸಾರ್ವಭೌಮತ್ವ ಜಾತ್ಯತೀತ ನಂತರ ಇದನ್ನು ನೋಡೋಣ ಈಗ ಈ ಮೇಲಿನವುಗಳಲ್ಲಿ ಯಾವುದನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ ಯಾವುದು ಅಂತಂದರೆ ಸರಿಯಾದಂಥ ಉತ್ತರ ಎ ಮತ್ತು ಡಿ ಮಾತ್ರ ಎ ಮತ್ತು ಡಿ ಮಾತ್ರ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿ ಟಿ ಅಥವಾ ತಪ್ಪು ಎಫ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಟೈಮ್ ತುಂಬ ಆಗುತ್ತೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೂರನೇದು ಎಫ್ ಟಿ ಟಿ ಎಫ್ ನೋಡ್ಬೋದು ನೀವು ಗೊತ್ತಾಗುತ್ತೆ ಮುಂದಿನ ಪ್ರಶ್ನೆ ಇವರ ಇಪ್ಪತ್ತೆರಡನೇ ಪ್ರಶ್ನೆ ಪಟ್ಟಿ ಎನಲ್ಲಿ ಪರಿಕಲ್ಪನೆಗಳು ಮತ್ತು ಪಟ್ಟಿ ಬಿಯಲ್ಲಿ ಅವುಗಳ ಅರ್ಥ ವಿವರಣೆಯನ್ನು ನೀಡಿದ್ದು ಅವುಗಳನ್ನು ಹೊಂದಿಸಿ ಅಂತ ಕೇಳಿದ್ದಾರೆ ಪಟ್ಟಿ ಎ ಪರಿಕಲ್ಪನೆಯಾಗಿದೆ ಪಟ್ಟಿ ಬಿ ಅರ್ಥ ವಿವರಣೆಯಾಗಿದೆ ಗಣರಾಜ್ಯ ಸಾರ್ವಭೌಮತೆ ಜಾತ್ಯತೀತತೆ ಸಮಾಜವಾದಿ ಹಂಚಿಕೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋಣ ಪರಿ ಕಲ್ಪನೆಗೆ ತಕ್ಕಂತೆ ಅರ್ಥ ವಿವರಣೆಯನ್ನು ಕೊಡ್ತಕ್ಕಂತಹ ಒಂದು ಮಾಹಿತಿ ಅಂತಂದರೆ ಯಾವುದು ಇಲ್ಲಿ ಆಪ್ಷನ್ ತ್ರೀ ಏನಿದೆ ಇದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಭಾರತದ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಚನೆಗೊಂಡಂತಹ ಭಾರತದ ಮಧ್ಯಂತರ ಸರ್ಕಾರದ ಸಚಿವರುಗಳ ಹೆಸರುಗಳನ್ನು ಪಟ್ಟಿ ಒಂದರಲ್ಲಿ ಮತ್ತು ಅವರುಗಳು ನಿರ್ವಹಿಸಿದಂತಹ ಖಾತೆಗಳನ್ನು ಪಟ್ಟಿ ಎರಡರಲ್ಲಿ ನೀಡಲಾಗಿದೆ ಅವುಗಳನ್ನು ನಾವೇನು ಮಾಡಬೇಕು ಹೊಂದಾಣಿಕೆ ಮಾಡ್ಕೋಬೇಕು ಯಾವಾಗ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ರಚನೆಗೊಳ್ಳುತ್ತಲ್ಲ ಮಧ್ಯಂತರ ಸರ್ಕಾರ ಆ ಟೈಮ್ನಲ್ಲಿ ಯಾರ ಸಚಿವರುಗಳು ಯಾವ್ಯಾವ ಖಾತೆಗಳನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಪಟ್ಟಿಯನ್ನು ಜೋಡಿಸ್ಬೇಕು ಹೀಗೆ ಜೋಡಿಸಿದಲ್ಲಿ ನಾವು ನೋಡ್ಬೋದು ವಲ್ಭಾಭಾಯಿ ಪಟೇಲ್ ಇದ್ದಾರೆ ಆಮೇಲೆ ಜಗಜೀವನ್ ರಾಮ್ ರಾಜ್ಕುಮಾರಿ ಅಮೃತ್ ಕೌರ್ ಅಬ್ದುಲ್ ಕಲಾಂ ಆಜಾದ್ ಸೊ ಇಲ್ಲಿ ಆಯ್ಕೆಗಳನ್ನು ಕೂಡ ನೋಡಿದರೆ ನಾಲ್ಕು ಆಪ್ಷನ್ಸ್ಗಳಿದೆ ಇಲ್ಲಿ ಸರಿಯಾದಂಥ ಉತ್ತರ ನಾಲ್ಕನೇದು ಇಲ್ಲಿ ನೋಡಿ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಇದೆ ಎ ಟು ಅಂದರೆ ವಲ್ಲಭಭಾಯಿ ಪಟೇಲ್ರವರು ಗೃಹ ಮಂತ್ರಿ ಗೃಹ ಖಾತೆಯನ್ನು ವಹಿಸ್ಕೊಂಡಿದ್ರು ಜಗಜೀವನ್ ರಾಮ್ರವರು ಕಾರ್ಮಿಕ ಖಾತೆ ಹಾಗೆಯೇ ಸಿ ಫೋರ್ ಅವರು ರಾಜ್ಕುಮಾರಿ ಅಮೃತ್ ಕೌರವರು ಆರೋಗ್ಯ ಸಚಿವರಾಗಿದ್ದರು ಅಬ್ದುಲ್ ಕಲಾಂ ಆಜಾದ್ರವರು ಶಿಕ್ಷಣ ಮಂತ್ರಿ ಆಗಿದ್ದರು ಅಲ್ವಾ ಇದು ಸಾವಿರದ ಒಂಬೈನೂರ ನಲವತ್ತಾರರ ಮಧ್ಯಂತರ ಸರ್ಕಾರ ನೂರ ನೋಡೋಣ ಇವುಗಳನ್ನು ಹೊಂದಿಸಿ ಅಂತ ಇದೆ ಸಾರ್ವತ್ರಿಕ ಚುನಾವಣೆ ಮರು ಚುನಾವಣೆ ಉಪಚುನಾವಣೆ ಮಧ್ಯಂತರ ಚುನಾವಣೆ ಚುನಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡ್ಬೋದು ಯಾವಾಗ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಮರು ಚುನಾವಣೆ ಯಾವಾಗುತ್ತೆ ಮಧ್ಯ ಮತ್ತು ಉಪಚುನಾವಣೆ ಯಾವಾಗಾಗುತ್ತೆ ಅಂತೇಳಿ ನಿಮ್ಮ ಪರಿಕಲ್ಪನೆ ಇದ್ದರೆ ಡೈರೆಕ್ಟಾಗಿ ಆನ್ಸರನ್ನು ಕೊಡೋಣ ಇಲ್ಲಿ ಇಲ್ಲಿ ಒನ್ ಇದು ಏನಿದೆ ಅಲ್ಲ ಟೂ ಒನ್ ಫೋರ್ ತ್ರೀ ಇದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಒಂದು ಮಸೂದೆಯ ಕಾಯ್ದೆಯಾಗಿ ರೂಪುಗೊಳ್ಳುವ ಹಂತಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಫಸ್ಟ್ ಸಮಿತಿಯ ಮಟ್ಟಕ್ಕೆ ಒಪ್ಪಿಸುವುದು ರಾಷ್ಟ್ರಪತಿಯವರ ಅನುಮೋದನೆ ಗೆಜೆಟ್ನಲ್ಲಿ ಪ್ರಕಟ ವರದಿಯ ಹಂತದ ವಿಮರ್ಶೆ ಯಾವ ರೀತಿಯಾಗಿ ಇಲ್ಲಿ ಆಗುತ್ತೆ ಅಂತಂದರೆ ಮೊದಲನೇದಾಗಿ ನಾವು ಮಾಡಬೇಕಾಗುತ್ತಪ್ಪ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಗೆಜೆಟ್ನಲ್ಲಿ ಪ್ರಕಟ ಮಾಡಬೇಕಾಗುತ್ತೆ ನಂತರ ಏನು ಮಾಡಬೇಕಾಗುತ್ತಂದರೆ ಸಮಿತಿಯ ಮಟ್ಟಕ್ಕೆ ಒಪ್ಪಿಸೋದು ಆನಂತರ ಏನು ಮಾಡಬೇಕು ಅಂದರೆ ವರದಿಯ ಒಂದು ಹಂತದ ವಿಮರ್ಶೆಯನ್ನು ಮಾಡಬೇಕಾಗುತ್ತೆ ನಂತರ ರಾಷ್ಟ್ರಪತಿಯವರ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸಿ ಎ ಡಿ ಬಿ ಒಂದೇ ಆನ್ಸರು ರೈಟ್ ಆಗಿದೆ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಿಸಬೇಕೆಂಬ ಒಂದು ಸಲಹೆಯನ್ನು ನೀಡಿದವರು ಯಾರಪ್ಪ ಅಂದರೆ ವೆರಿಯರ್ ಆರ್ ಎಲ್ವೀನ್ರವರು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದಂಥ ವರ್ಷ ಈಸಿ ಪ್ರಶ್ನೆ ಇದೆ ಇದು ಎರಡು ಸಾವಿರದ ಒಂದು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೆಂಟು ಪಟ್ಟಿ ಎಯಲ್ಲಿ ಚಿಂತಕರುಗಳನ್ನು ಪಟ್ಟಿ ಬಿಯಲ್ಲಿ ಮಾಧ್ಯಮಗಳ ಮಹತ್ವದ ಬಗ್ಗೆ ಅವರು ನೀಡಿರ್ತಕ್ಕಂಥ ಉಲ್ಲೇಖಗಳನ್ನು ನೀಡಲಾಗಿದೆ ಅವುಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕು ಪಟ್ಟಿಯಲ್ಲಿ ರಾಬರ್ಟ್ ಪುಟ್ನಮ್ ಮತ್ತು ಹಾರ್ಕ್ ಹೈಮರ್ ಜರ್ಗಿನ್ ಹೆಬರ್ಮಾಸ್ ಜೀನ್ ಬುಡ್ರಿಲಾರ್ಡ್ ಇವರು ಮಾಧ್ಯಮಗಳ ಮಹತ್ವವನ್ನು ಸಾಂಸ್ಕೃತಿಕ ಉದ್ದಿಮೆ ಕೃತಕ ನೈಜತೆ ಸಾಮಾಜಿಕ ಬಂಡವಾಳ ಸಾಮಾಜಿಕ ವಲಯ ಅಂತೇಳಿ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಡೈರೆಕ್ಟಾಗಿ ನೋಡೋಣ ನಾಲ್ಕನೇ ಉತ್ತರ ಏನಿದೆ ಅಲ್ಲ ಇದು ಸರಿಯಾಗಿದೆ ನಾಲ್ಕನೇ ಉತ್ತರ ಏನಿದೆ ಮೂರು ಒಂದು ನಾಲ್ಕು ಎರಡು ಮುಂದಿನ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯು ತಿದ್ದುಪಡೆಯಾದಂತಹ ರೂಪ ಯಾವುದು ಅಂತಂದರೆ ಇಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ನಾಗನಗೌಡ ಒಂದು ಅಧ್ಯಕ್ಷತೆಯಲ್ಲಿ ನಾಗನಗೌಡ ಸಮಿತಿ ನೂರ ಮೂವತ್ತೊಂದನೇ ಪ್ರಶ್ನೆ ಗಣಕಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಹೇಗಿರ್ಬೇಕಪ್ಪ ಅಂತಂದರೆ ಆತ ಒಬ್ಬ ಸ್ನೇಹಿತನಾಗಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕ್ರಮಾನುಗತೆಯ ಬೋಧನೆಯ ತತ್ವಗಳನ್ನು ರೂಪಿಸಿದಂತಹ ಈ ಪರಿಣಿತ ಶಾಸ್ತ್ರಜ್ಞರು ಯಾರಪ್ಪ ಅಂತಂದರೆ ಬಿ ಎಫ್ ಸ್ಕಿನ್ನರ್ ಅವರು ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ನೂರ ಮೂವತ್ತ್ ಮೂರನೇ ಪ್ರಶ್ನೆ ಇವು ಎಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದಾವೆ ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗು ಪಡೆಯುವಂತಹ ಒಟ್ಟು ಅನುಭವದ ಮೊತ್ತ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಯಾವುದು ಅಂತಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆಲ್ಲ ಈ ಹೇಳಿಕೆಯನ್ನು ನೀಡಿದೆ ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲಿದೆ ಯಾವ ತತ್ವದ ಆಧಾರದ ಮೇಲಿದೆ ಅಂದರೆ ಮನಶಾಸ್ತ್ರ ಮುಂದಿನ ಪ್ರಶ್ನೆ ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸ್ತಕ್ಕಂತಹ ದೃಷ್ಟಿಕೋನ ಹೇಗಿರಬೇಕು ಅಂದರೆ ಕಲಿಕಾ ಅನುಭವಗಳು ವಿಷಯ ಮತ್ತು ವಿದ್ಯಾರ್ಥಿಗೆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಮಾಡಬೇಕಾಗ್ತದೆ ನೂರ ಮೂವತ್ತಾರನೇ ಪ್ರಶ್ನೆ ನೋಡೋಣ ಘಟಕ ಪರೀಕ್ಷೆಯನ್ನು ನಡೆಸ್ತಕ್ಕಂತಹ ಮುಖ್ಯ ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರ ನಾವು ಘಟಕ ಪರೀಕ್ಷೆ ನಡೆಸಬೇಕಪ್ಪ ಇಲ್ಲಿ ಅಂದರೆ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನಕ್ಕೋಸ್ಕರ ಘಟಕ ಪರೀಕ್ಷೆಯನ್ನು ನಡೆಸಬೇಕಾಗುತ್ತೆ ಮುನ್ನೂರ ಮೂವತ್ತೇಳನೇ ಪ್ರಶ್ನೆ ಪಾಠ ಯೋಜನೆಯ ಅರ್ಥ ಏನಪ್ಪಾ ಅಂದರೆ ಬೋಧನೆಯ ಪೂರ್ವಸಿದ್ಧತೆ ಕಲಿಕೆಗೆ ಪೂರ್ವಸಿದ್ಧತೆ ಪ್ರೇರಣೆಯ ಪ್ರಕ್ರಿಯೆ ವಿಷಯವಾರು ಪೂರ್ವಸಿದ್ಧತೆ ಸರಿಯಾದಂಥ ಉತ್ತರ ಬೋಧನೆಯ ಪೂರ್ವಸಿದ್ಧತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಅಂದರೆ ಬಹುಮುಖ ಪ್ರದರ್ಶನ ಮುಂದಿನ ಪ್ರಶ್ನೆ ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇದೆ ಏಕೆಂದರೆ ಹೌದು ಭೂಗಳ ಒಂದು ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇರುತ್ತೆ ಯಾಕೆ ಅಂತಂದರೆ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು ಹಂಗಾರೆ ಸರಿಯಾದಂಥ ಉತ್ತರ ಯಾವುದಿಲ್ಲ ಇಲ್ಲಿ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸೋದಕ್ಕೋಸ್ಕರ ಒಂದು ಪ್ರತ್ಯೇಕ ಪ್ರಯೋಗಶಾಲೆ ಬೇಕು ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ನೂರ ನಲವತ್ತನೇ ಪ್ರಶ್ನೆ ಅಳು ಬೋಧನೆಯ ಮುಖ್ಯ ಉದ್ದೇಶ ಮೈಕ್ರೋ ಟೀಚಿಂಗ್ ಏನಿದು ಉದ್ದೇಶಪ್ಪ ಅಂದರೆ ಯಾವುದು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸೋದಕ್ಕೋ ಅಥವಾ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದೋ ಅಥವಾ ಬೋಧನೆಯಲ್ಲಿರ್ತಕ್ಕಂಥ ಕ್ಲಿಷ್ಟತೆಯನ್ನು ನಿವಾರಿಸುವುದೋ ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನವನ್ನು ಬೆಳೆಸುವುದು ಸುಮಾರು ಐದರಿಂದ ಆರು ನಿಮಿಷ ಮಾಡ್ತಕ್ಕಂಥ ಇದೊಂದು ಬೋಧನೆಯಾಗಿದೆ ಇಲ್ಲಿ ಸರಿದಂಥ ಉತ್ತರ ಬೋಧನೆಯಲ್ಲಿರ್ತಕ್ಕಂಥ ಕ್ಲಿಷ್ಟತೆಯನ್ನು ನಿವಾರಿಸೋದು ನೂರ ನಲವತ್ತೊಂದನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದಂತಹ ಬೋಧನಾ ಉದ್ದೇಶವೆಂದರೆ ಯಾವುದಪ್ಪ ಅಂದ್ರೆ ಇಲ್ಲಿ ಕೌಶಲ್ಯ ಇದು ಮನೋಚಾಲನ ವಲಯಕ್ಕೆ ಸಂಬಂಧಿಸಿದಂತಹ ಒಂದು ಬೋಧನಾ ಉದ್ದೇಶ ಆಗಿದೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಮೊನ್ನೆ ನಾನು ಬೋಧನಾ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ಕೂಡ ನೋಡಿ ನಾಲ್ಕೈದು ಎರಡು ಮೂರು ಪ್ರಶ್ನೆಗಳು ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಹಾಗಾದರೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದರೆ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಮುಂದಿನ ಪ್ರಶ್ನೆ ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದಂತಹ ಬೋಧನಾ ವಿಧಾನ ಹರಪ್ಪ ನಾಗರಿಕತೆ ಪಾಠ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದಂಥ ಮೂಲಾಧಾರಗಳು ಇರಬೇಕು ಆಗ ಮಾತ್ರ ಪಾಠ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಆಮೇಲೆ ನೋಡೋಣ ಇಲ್ಲಿ ಕೆಳಗಿನ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎ ಮತ್ತು ಬಿ ಮಾತ್ರ ಸಿ ಮತ್ತು ಡಿ ಮಾತ್ರ ಬಿ ಮತ್ತು ಡಿ ಮಾತ್ರ ಸಿ ಮತ್ತು ಎ ಮಾತ್ರ ಅಂತಂದರೆ ಇಲ್ಲಿ ಯಾವುದಪ್ಪ ಸರಿಯಾದಂಥ ಉತ್ತರ ಅಂದರೆ ಬಿ ಮತ್ತು ಡಿ ಬಿ ಮತ್ತು ಡಿ ಅಂದರೆ ಮೂಲಾಧಾರಗಳ ಒಂದು ಆಧಾರಗಳು ಬೇಕು ಹಾಗೆಯೇ ಡಿ ಡಿಯಲ್ಲಿ ಏನಿದೆ ಅಂತಂದರೆ ಯೋಜನಾ ವಿಧಾನ ಯೋಜನೆಗಳು ಇದಕ್ಕೆ ಬೇಕಾಗುತ್ತೆ ಹಾಗಾದರೆ ಆಪ್ಷನ್ ಸಿ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಹರಪ್ಪ ನಾಗರಿಕತೆ ಪಾಠ ಮಾಡೋದಕ್ಕೆ ಈ ಒಂದು ಬೋಧನಾ ವಿಧಗಳ ವಿಧಾನಗಳನ್ನು ಬಳಸಬೇಕಾಗುತ್ತೆ ನೂರ ನಲವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ ಪ್ರಾಥಮಿಕ ಆಧಾರಗಳು ದ್ವಿತೀಯ ಆಧಾರಗಳು ಅಂತೇಳಿ ಬರುತ್ತೆ ಫ್ರೆಂಡ್ಸ್ ಇದು ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಒಂದು ಆಧಾರ ಅಂತಂದರೆ ಸ್ಮಾರಕಗಳು ಇವು ಪ್ರಾಥಮಿಕ ಆಧಾರಗಳಾಗಿವೆ ಮುಂದಿನ ಪ್ರಶ್ನೆ ನೂರ ನಲವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತವಾದಂಥ ಚರ್ಚೆಯಲ್ಲ ಅಂತಂದರೆ ಇಲ್ಲಿ ಏನಾಗುತ್ತೆ ತರಗತಿಯಲ್ಲಿ ಪಾಠದ ನಡುವೆ ನಡೆತಕ್ಕಂತಹ ಒಂದು ಚರ್ಚೆ ಏನಲ್ಲ ಅಂತಂದರೆ ವ್ಯವಸ್ಥಿತವಾದಂಥ ಚರ್ಚೆ ಅಲ್ಲ ಬಡತನ ಮತ್ತು ಹಸಿವು ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಕೆಳಗೆ ಕೋಡ್ಗಳನ್ನು ಬಳಸಿ ಸರಿಯಾದಂಥ ಉತ್ತರವನ್ನು ಸೂಚಿಸಬೇಕು ಸಾಹಿತ್ಯ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ನೋಡಿ ಬಡತನ ಮತ್ತು ಹಸಿವು ಅಂತಕ್ಕಂಥ ಪಾಠ ಇದೆ ಈ ಪಾಠ ಮಾಡೋಕ್ಕೆ ನಮ್ಗೆ ಅವಶ್ಯಕವಾಗಿ ಯಾವ ವಿಷಯಗಳ ಜ್ಞಾನ ಬೇಕಪ್ಪ ಅಂತಂದರೆ ಇಲ್ಲಿ ನಮಗೆ ಯಾವುದು ಅಂದರೆ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಬಗ್ಗೆ ನಮಗೆ ಅರಿವಿರಬೇಕಾಗುತ್ತೆ ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಏನಿದೆ ಅಲ್ಲ ಸಿ ಮತ್ತು ಡಿ ಮಾತ್ರ ಯಾಕಂದರೆ ಬಡತನ ಮತ್ತು ಹಸಿವು ಇದು ಸಮಾಜಕ್ಕೆ ಒಂದು ಸಮಾಜ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಮತ್ತು ಇದು ಯಾಕೆ ಹೀಗೆ ಅಂತೇಳಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಇದು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ಬೋದು ಇವು ಎರಡರ ಜ್ಞಾನ ನಮಗೆ ಬೇಕು ನೂರ ನಲವತ್ತೇಳನೇ ಪ್ರಶ್ನೆ ನೋಡೋಣ ನೋಡೋಣ ಫ್ರೆಂಡ್ಸ್ ಒಂದು ನಿಮಿಷ ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಒಂದು ಪರೀಕ್ಷೆಯಿಂದ ನಾವೇನು ಮಾಡ್ತೀವಿ ಅಂತಂದರೆ ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂತಂದರೆ ನೋಡೋಣ ಇಲ್ಲಿ ಸರಿಯಾದಂಥ ಉತ್ತರ ಬಹು ಆಯ್ಕೆ ಮಾದರಿ ಪರೀಕ್ಷೆ ಮತ್ತು ಪ್ರಬಂಧ ಮಾದರಿ ಪರೀಕ್ಷೆ ಲಘು ಉತ್ತರ ಮಾದರಿ ಪರೀಕ್ಷೆ ಮತ್ತು ಪ್ರಾಯೋಗಿಕ ಮಾದರಿ ಪರೀಕ್ಷೆ ಇಲ್ಲಿ ಯಾವುದಪ್ಪ ಸರಿಯಾದಂಥ ಉತ್ತರಪ್ಪ ಅಂತಂದ್ರೆ ನಾವು ಏನು ಮಾಡೋಣ ಅಂತಂದ್ರೆ ಪ್ರಬಂಧ ಮಾದರಿ ಪರೀಕ್ಷೆ ಇದೆಲ್ಲ ಇದು ಸರಿಯಾದಂಥ ಉತ್ತರ ನೂರ ನಲವತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಶಿಕ್ಷಕನಿಗೆ ಈ ಕೆಳಗಿನ ಯಾವ ಅಂಶವು ಅಗತ್ಯವಾಗಿದೆ ವಿವಿಧ ಸಂಸ್ಕೃತಿ ಉಪ ಸಂಸ್ಕೃತಿಗಳ ಜ್ಞಾನವನ್ನು ಹೊಂದುವುದು ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವರಾಗಿರಬೇಕು ಭಕ್ತಿ ಮತ್ತು ಧರ್ಮ ಶ್ರದ್ಧೆಯುಳ್ಳವರಾಗಿರ್ಬೋದು ಮತ್ತು ತರಗತಿಯ ಸಂವಹನ ಕೌಶಲ್ಯ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತಗಳ ಮೂಲಕ ಗುರುತಿಸಿ ಅಂತೇಳಿದೆ ಈ ಸರಿಯಾದಂಥ ಉತ್ತರ ಏನಪ್ಪಾ ಅಂದರೆ ಡೈರೆಕ್ಟಾಗಿ ಹೋಗ್ಬಿಡೋಣ ಒಂದು ಮತ್ತು ಎರಡು ಮುಂದಿನ ಪ್ರಶ್ನೆ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದರೆ ಪ್ರಪಂಚದ ಭೌಗೋಳಿಕ ಮತ್ತು ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುತ್ತದೆ ಮೌಲ್ಯಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬೌದ್ಧಿಕ ಮೌಲ್ಯ ಮುಂದಿನ ಪ್ರಶ್ನೆ ನೂರೈವತ್ತನೇ ಪ್ರಶ್ನೆ ಹಾಗೂ ಲಾಸ್ಟ್ ಪ್ರಶ್ನೆ ಈ ಕೆಳಗಿನ ಬೋಧನಾ ಪ್ರಕ್ರಿಯೆಯ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಇದೆ ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸುವುದು ಮೌಲ್ಯಮಾಪನ ಬೋಧನಾ ಉದ್ದೇಶಗಳನ್ನು ರಚಿಸುವುದು ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತ ಪಡಿಸುವಿಕೆ ಸರಿಯಾದ ಉತ್ತರವನ್ನು ಸೂಕ್ತ ಕೋಡ್ ಮೂಲಕ ಸೂಚಿಸಬೇಕಾಗುತ್ತೆ ಯಾವುದು ಸರಿಯಾದಂಥ ಉತ್ತರ ಅಂದರೆ ಇಲ್ಲಿ ನಾಲ್ಕನೇ ಆಪ್ಷನ್ ಏನಿದೆಲ್ಲ ತ್ರೀ ಒನ್ ಫೋರ್ ಟು ಇದು ಅನುಕ್ರಮವಾಗಿ ಜೋಡಿಸಿದಂತಹ ಬೋಧನಾ ಪ್ರಕ್ರಿಯೆಯ ಹಂತವಾಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಏನು ಮಾಡಿದೆ ಅಂತಂದರೆ ಈ ಒಂದು ಸಮಾಜ ವಿಜ್ಞಾನ ಟಿ ಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದೆ ಹಾಗೆಯೇ ಇನ್ನೊಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಾಳಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ವೀಕ್ಷಣೆ